ಕೈ ಹಾಕಿದ ಕೆಲಸವು ಸಫಲವಾಗದೇ ಇರುವಾಗ, ಹಾಕಿದ ಬಂಡವಾಳವು ನಮಗೆ ಕೈಗೆ ಸಿಗದೇ ಇರುವಾಗ, ಏನೇ ಪ್ರಯತ್ನ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕದೇ ಇರುವಾಗ, ಸಮಸ್ಯೆಯ ಮೇಲೆ ಸಮಸ್ಯೆ, ಶೋಧನೆ ಮೇಲೆ ಶೋಧನೆ, ಯೇಸುವನ್ನು ನಂಬಿದ್ದೇನೆ, ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುತ್ತೇನೆ, ಆದರೂ ನನಗೆ ಯಾಕೆ ಈ ರೀತಿಯಾಗಿ ಎಂಬುದಾಗಿ ಆಲೋಚಿಸುತ್ತಿರುವಿಯಾ? ಕರ್ತನಲ್ಲಿ ಪ್ರಿಯರೇ, ಯೋವೇಲ 2:26 ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡಿರಿ ಅಂತ ಹೇಳುತ್ತದೆ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು, ಅನೇಕರ ಜೀವಿತದಲ್ಲಿ ತೃಪ್ತಿ ಇಲ್ಲ, ಎದುರು ನೋಡಿದ ಕಾರ್ಯಗಳು ನಡೆಯುತ್ತಿಲ್ಲ, ಆರೋಗ್ಯದಲ್ಲಿ ಚೇತರಿಕೆ ಇಲ್ಲ, ಏನೇ ಮಾಡಿದರೂ ದೇವರ ಕ್ರಿಯೆ ಅದ್ಭುತ ಆಶ್ಚರ್ಯ ಜೀವಿತದಲ್ಲಿ ನಡೆಯುತ್ತಿಲ್ಲ ಎಂಬುದಾಗಿ ನೀವು ಎದುರು ನೋಡುತ್ತಾ ಇದ್ದೀರಾ. ದೇವರು ನಿಮ್ಮನ್ನು ಅತಿಶಯವಾಗಿ ನಡೆಸುವನು, ನೀವು ನೆನೆಸದೇ ಇರುವ ಮಾರ್ಗಗಳಲ್ಲಿ ನಡೆಸಿ ಆಶೀರ್ವದಿಸುವನು. ಪ್ರವಾದಿಯಾದ ಯೋವೇಲನ ಕಾಲದಲ್ಲಿ ಭಯಂಕರವಾದ ಕ್ಷಾಮ ಬಂದಿತ್ತು. ಹೊಲಗಳಲ್ಲಿ ಬೆಳೆದ ಬೆಳೆ ಮಿಡತೆಗಳ ಆಹಾರವಾಯಿತು. ಯೋವೇಲ 1:4 ಚೂರಿ ಮಿಡತೆ ತಿಂದು ಬಿಟ್ಟಿದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು, ಗುಂಪು ಮಿಡತೆ ತಿಂದು ಬಿಟ್ಟಿದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು, ಸಣ್ಣ ಮಿಡತೆ ತಿಂದು ಬಿಟ್ಟಿದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು ಎಂದು ಪ್ರವಾದಿಯು ವಿವರಿಸುತ್ತಾನೆ. ಹೌದು, ನಮ್ಮ ಜೀವಿತವೂ ಇಷ್ಟೇ, ತೃಪ್ತಿ ಅನ್ನುವುದು ಇಲ್ಲವೇ ಇಲ್ಲ. ಶೋಧನೆ ಮೇಲೆ ಶೋಧನೆ, ಸಮಸ್ಯೆಯ ಮೇಲೆ ಸಮಸ್ಯೆ. ಜನರು ಬೀಜ ಬಿತ್ತಿದರು, ಆದರೆ ಫಲ ಕಾಣಲಿಲ್ಲ. ಆದರೆ ದೇವಜನರು ಕರ್ತನ ಕಡೆಗೆ ತಿರುಗಿದಾಗ, ಗುಂಪು ಮಿಡಿತೆ, ಸಣ್ಣ ಮಿಡಿತೆ, ಚೂರಿ ಮಿಡಿತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನೆ ಅಂತ ಯೋವೇಲ 2:25 ಕರ್ತನು ವಾಗ್ದಾನ ಮಾಡಿದನು. ದೇವರ ಮಕ್ಕಳು ಎಂದಿಗೂ ಅವಮಾನಕ್ಕೆ ಒಳಗಾಗುವುದಿಲ್ಲ. ಕೆಲವು ವೇಳೆಗಳಲ್ಲಿ ದೇವರನ್ನು ಬಿಟ್ಟು ದೂರ ಹೋಗುವಾಗ ಕಷ್ಟ ನಷ್ಟಗಳು ಉಂಟಾಗಿರಬಹುದು. ಆದರೆ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗುವಾಗ ಆತನು ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವನು. ದೇವರ ಕೃಪೆಯನ್ನು, ಆಶೀರ್ವಾದವನ್ನು ಅಧಿಕವಾಗಿ ಪಡೆಯುವಿರಿ. ಅತಿಶಯಗಳನ್ನು, ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಕಾಣುವಿರಿ. ಒಂದು ದಿನ ಸೀಮೋನ ಪೇತ್ರನು ಕ್ರಿಸ್ತನನ್ನು ಕುರಿತು, ಗುರುವೇ, ರಾತ್ರಿಯೆಲ್ಲ ನಾವು ಪ್ರಯಾಸ ಪಟ್ಟೆವು, ಬಲೆ ಬೀಸಿದವು, ಒಂದು ಮೀನಾದರೂ ಸಿಗಲಿಲ್ಲ ಎಂದು ದುಃಖದಿಂದ ಹೇಳಿದನು. ಒಂದು ವೇಳೆ ನೀವು ಕೆಲಸಕ್ಕಾಗಿ ಎಷ್ಟು ಪ್ರಯಾಸ ಪಟ್ಟರೂ ಸಿಗಲಿಲ್ಲ, ಮಗಳ ಮದುವೆ ಕೈಗೂಡಲಿಲ್ಲ, ಹಾಕಿದ ಬಂಡವಾಳ ಹಿಂತಿರುಗಿ ಬರಲಿಲ್ಲ, ಎಷ್ಟು ಸಾರಿ ಮಾಡಿದ ಪ್ರಾರ್ಥನೆ ಮಾಡಿದರೂ, ಮಾಡಿದ ಭಿನ್ನಹ ಮಾಡಿದರೂ ಪ್ರಯೋಜನವಾಗುತ್ತಾ ಇಲ್ಲ, ಏನೇ ಮಾಡಿದರೂ ನನ್ನ ಕೈ ಕೆಲಸ ಸಫಲವಾಗುತ್ತಿಲ್ಲ ಅಂತ ನೀನು ಹೇಳುತ್ತಿರುವೆಯೇ? ಪೇತ್ರನು ಕೊನೆಯಲ್ಲಿ ಏನು ಹೇಳಿದನು? ಆದರೂ ನಿನ್ನ ಮಾತಿನಂತೆ ಬಲೆಯನ್ನು ಹಾಕುತ್ತೇನೆ ಎಂದು ಹೇಳಿ ಪ್ರಯತ್ನಿಸಿದಾಗ ಬಲೆ ಅರೆದು ಹೋಗುವಷ್ಟು ಮೀನುಗಳು ದೊರಕಿದವು. ನೀವು ಅವನಂತೆ ಕರ್ತನ ಮಾತುಗಳಲ್ಲಿ, ವಾಗ್ದಾನಗಳಲ್ಲಿ ನಂಬಿಕೆಯಿಟ್ಟು ಕಾರ್ಯ ನಡೆಸುವಾಗ ನೀನು ನೆನೆಸುವುದಕ್ಕಿಂತ ಅಧಿಕವಾದ ಫಲಗಳನ್ನು ನೀವು ಕಾಣುವಿರಿ. ನಿಮ್ಮ ಪಕ್ಕದಲ್ಲೇ ಅದ್ಭುತವಿರುವುದು. ನಂಬಿಕೆಯಿಂದ ಪಡೆದುಕೊಳ್ಳಿರಿ. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವನು ಎಂದು ಮೀಕಾ 7:15 ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಈ ವಿಡಿಯೋ ನೋಡುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ದೇವರು ಮಾಡುತ್ತಾನೆ, ಅತಿಶಯವಾಗಿ ನಿಮ್ಮನ್ನು ನಡೆಸುತ್ತಾನೆ. ನಿಮಗೆ ನಂಬಿಕೆ ಇದೆಯಾ? ಕರ್ತನ ಮೇಲೆ ಭರವಸೆ ಇಡಿರಿ. ಕರ್ತನು ಖಂಡಿತ ಪೇತ್ರನಿಗೆ ಒದಗಿಸಿದ ಹಾಗೆ, ಯೋವೇಲನಿಗೆ ವಾಗ್ದಾನ ಮಾಡಿಕೊಟ್ಟ ಹಾಗೆ ನಾವು ತೃಪ್ತಿಯನ್ನು ಹೊಂದುತ್ತೇವೆ. ಅಸಂತೃಪ್ತಿಯಿಂದ ಇರುವ ನಿಮ್ಮ ಜೀವಿತವನ್ನು ಕ್ರಿಸ್ತನು ತಾನೇ ಸಂತೃಪ್ತಿ ಮಾಡಲಿ. ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ ಅಂತ ಹೇಳುತ್ತದೆ. ದೇವರು ಅದ್ಭುತಗಳನ್ನು ಮಾಡುವುದಾದರೆ ನಾವು ದೇವರನ್ನು ಖಂಡಿತ ಕೊಂಡಾಡಬೇಕು. ಈ ದಿನ ದೇವರು ನಿಮ್ಮ ಮೇಲೆ ಆತನು ತನ್ನ ಕೃಪೆಯನ್ನು ಸುರಿಸಿ ಆಶೀರ್ವಾದ ಮಾಡಲಿ. ದೇವರಿಗೆ ಮಹಿಮೆ. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಉತ್ತೇಜನಕರವಾಗಿದ್ದರೆ, ಪ್ರತಿದಿನ ಈ ರೀತಿ ಸಣ್ಣ ಸಂದೇಶವನ್ನು ಪಡೆಯಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆತು ಹೋಗಬೇಡ್ರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ.